ರಾಮನ ಜಯಂತಿ ಎದುರುಗಡೆ ಹನುಮಂತ ನಿಂತವನೆ. ರಾಮನಗರ ರಾಮನ ಹೆಸರಿನಲ್ಲಿ ಊರು ಪ್ರತಿಭಟನೆ ಮಾಡ್ತಾ ಇದೀವಿ. ಎಲ್ಲೂ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ರಾಮನ ಬಂಟನ ದೇವಸ್ಥಾನ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಈಗ ನೋಡಿ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ಇದೆ. ಇಲ್ಲಿ ಬೆಡ್ದಿಂದ ಈಚೆ ಬರ್ತ, ರಾಮನಗರಕ್ಕೆ ಬರ್ತ, ಮುಂದಕ್ಕೆ ಕೆಂಗರ್ ಎಲ್ಲ ಇದೆ. ಯಾಕೆ ಅಂದ್ರೆ ರಾಮ ಒಬ್ಬ ಸೇವಕ, ನಿಸ್ಪಾರ್ಥವಾಗಿ ಸೇವೆಯನ್ನ ಮಾಡೋನು. ಅವನ ಸ್ಮರಿಸ್ತಾ ಇದ್ದೀವಿ, ಇವತ್ತು ಅವನ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಹಂಗೆ ರಾಮನ ಬಂಟ ದಶರಥ ಮಹಾರಾಜನ, ರಾಮನ ತಂದೆ ದಶರಥ ಮಹಾರಾಜ ದೇವಸ್ಥಾನ ಇಲ್ಲ, ರಾಮನ ಬಂಟ ಇದೆ ಅಂದ್ರೆ ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವನ ಸ್ಮರಿಸೋದಕ್ಕೆ ಇವತ್ತು ನಾವೆಲ್ಲ ಅವನ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀವಿ, ಅವನ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಸೇರಿರೋದು ಒಂದು ಹೋರಾಟಕ್ಕೆ. ಏನ್ ಹೋರಾಟ? ಇಡೀ ರಾಜ್ಯದಲ್ಲಿ ನಮ್ಮ ನಾಯಕರುಗಳೆಲ್ಲ ಹೋಗಿ ಇಂಥ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ನಾನು ಹುಬ್ಳಿ ಧಾರವಾಡ ಗದಗ್ಗೂ ಕಡೆ ಹೋಗ್ಬೇಕಾಗಿತ್ತು. ನಾನು ನನ್ನ ಕ್ಷೇತ್ರದಲ್ಲೇ ನಾನು ಮಾಡಲಿಲ್ಲ ಅಂತಂದ್ರೆ ಇನ್ ಬೇರೆ ಏನು ಅಂತ ಹೇಳಿ, ಇವತ್ತು ನಮ್ಮ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಈ ಭಾಗ ಎಲ್ಲ ಅವ್ರ ಜವಾಬ್ದಾರಿ ಇದೆ. ಸೊ ನಾನು ಶಕ್ತಿ ಕೊಡಬೇಕು ನಿಮ್ಗೆಲ್ಲ ಅಂತ ಹೇಳಿ ನಾನು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ತಡವಾಗಿ ನಾನು ಬಂದಿದ್ದೇನೆ. ಕಾರಣ ನನಗೆ ಬಹಳ ಜನ ಅಲ್ಲಿ ಕಾಯ್ತಾ ಇದ್ರು, ಕೆಲವು ವಿಚಾರ ಎಲ್ಲ ಹಂಚಿಕೊಳ್ಳುವಂತ ವಿಚಾರ ಎಲ್ಲ ಕೂಡ ಇತ್ತು. ಇದು ನಮ್ಮ ಉದ್ದೇಶ. ನಾನು ಮೊನ್ನೆ ಒಂದು 5-6 ತಿಂಗಳಿಂದೆ ಈ ರಾಷ್ಟ್ರದ ಧ್ವಜ ಅವಮಾನ ಮಾಡದಂತ ಈಶ್ವರಪ್ಪ ಕೆಂಪು ಕೋಟೆ ಮೇಲೆ ತೆಗೆದುಬಿಟ್ಟು KC ಧ್ವಜ ಹಾಕ್ತೀನಿ ಅಂತೇಳಿ ಹೇಳಿದ್ದೆ. ಅದಕ್ಕೆ 5 ದಿನ ನಾವು ವಿಧಾನಸೌಧದಲ್ಲಿ ಮಲಗಿದ್ದೆ. 5 ದಿನ ವಿಧಾನಸೌಧದಲ್ಲಿ ಮಲಗಿದ್ದು, 5 ದಿನ ವಿಧಾನಸೌಧದಲ್ಲಿ ಮಲಗಿ ಹೋರಾಟವನ್ನ ಮಾಡಿದ್ರು. ಕೊನೆಗೆ ನಡ್ಡಾ ಅವರು ಅವರು ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿ ನಮ್ಮ ಹೋರಾಟಕ್ಕೆ ಅವ್ರು ಹೇಳಿದ್ರು ಈ ರಾಷ್ಟ್ರದ ಧ್ವಜ ಬದಲಾವಣೆ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಈಶ್ವರಪ್ಪಗೆ ಮತ್ತು ಸರ್ಕಾರಕ್ಕೆ ಅವರು ಪಾರ್ಟಿ ಹೋಗಿ ಹೇಳಿದ್ರು. ಅಲ್ಲಿಗೆ ಮುಗೀತು. ಅವ್ರಿಗೂ ರಾಜೀನಾಮೆ ಕೊಡಬೇಕು, ದೇಶದ್ರೋಹಿ ಅಂತ ಹೇಳಿದ್ದೆ. ಆತ ನನ್ನ ಮೇಲೆ ಏನೇನೋ ಹೇಳ್ದ. ಕೊನೆಗೆ ಹನುಮನ ಜಯಂತಿ ಎದುರುಗಡೆ ಹನುಮಂತ ನಿಂತವನೆ. ರಾಮನಗರ ರಾಮನ ಹೆಸರಿನಲ್ಲಿ ಊರು ಪ್ರತಿಭಟನೆ ಮಾಡ್ತಾ ಇದೀವಿ. ಎಲ್ಲೂ ರಾಮನ ತಂದೆ ದಶರಥ ಮಹಾರಾಜನ ದೇವಸ್ಥಾನ ಇಲ್ಲ, ರಾಮನ ಬಂಟನ ದೇವಸ್ಥಾನ ಇದೆ. ಕಾರಣ ಏನಪ್ಪಾ ಅಂತಂದ್ರೆ, ಈಗ ನೋಡಿ ಆಂಜನೇಯ ದೇವಸ್ಥಾನ ಎಲ್ಲ ಕಡೆ ಇದೆ. ಇಲ್ಲಿ ಬಿಡ್ದಿ